ಈ ಪ್ರಶ್ನೆ ನಂದಲ್ಲ, ನಿಮ್ಮ ಟ್ರೈಬ್ ಪ್ರಶ್ನೆ. ರಾಕೇಶ್ ಅಡಿಗ ಅವರು ಮದುವೆ ಆಗ್ತಾರೆ, ಮದುವೆ ಆದರೆ ನಿಮ್ಮ ಲೈಫ್ ಪಾರ್ಟ್ನರ್ ಹೇಗಿರಬೇಕು ಇನ್ನು ಮುಂದಿನ ವರ್ಷಗಳಲ್ಲಿ, ಅಂದರೆ ನೆಕ್ಸ್ಟ್ ಇಯರ ಏನು ಪ್ಲ್ಯಾನಿಂಗ್ಸ್ ಏನಾದ್ರು ನಡೀತಾ ಇದೆಯಾ, ಸಿಕ್ಕಿದಾರಾ ಆಲ್ರೆಡಿ ಏನಾದರೂ? ಖಂಡಿತ ಸಿಕ್ಕಿಲ್ಲ. ಆ್ಯಂಡ್ ಮದುವೆ, ನನಗೆ ಮದುವೆ ಅನ್ನೋ ಕಾನ್ಸೆಪ್ಟ್ ನಾನು ನೋಡೋದು ಸ್ವಲ್ಪ ಬೇರೆ ರೀತಿ. ಈಗ ಸದ್ಯಕ್ಕಂತೂ ಮದುವೆ ಆಗೋ ಯೋಚನೆ ಇಲ್ಲ. ಆ್ಯಂಡ್ ಮದುವೆ ಆಗದೇ ಇಲ್ಲ, ಮದುವೆ ಆಗದೇ ಇಲ್ಲ ಅಂತಲ್ಲ, ಎನಿ ಮೂಮೆಂಟ್ ಆಗ್ಬೋದು ಅಥವಾ ಆಗದೇನು ಇರ್ಬೋದು. ಸೊ ಏನೇನು ಪ್ಲ್ಯಾನ್ ಮಾಡಿಲ್ಲ ನಾನು, ಅಥವಾ ಏನೇನು ಯೋಚನೆ ಮಾಡಿಲ್ಲ. ಆ್ಯಂಡ್ ನನಗೆ ಯಾವ ಥರ ಪಾರ್ಟ್ನರ್ ಬೇಕು, ನನಗನ್ಸತ್ತೆ ನಾವು ಇಟ್ ಈಸ್ ನಾಟ್ ಅ ಶಾಪಿಂಗ್ ವೀಡು. ಲೈಕ್ ನನಗೆ ಈ ಥರ ಗುಣ ಇರಬೇಕು, ಈ ಥರ ಅಡ್ಜಸ್ಟ್ ಆಗಬೇಕು, ಹಂಗಾಗಬೇಕು, ಅದು ನಡೆಯಲ್ಲ. ಅದು ವ್ಯವಹಾರ ಆಗತ್ತೆ. ನನ್ನ ಪ್ರಕಾರ ನಮಗೆ ಇವ್ರ ಜೊತೆ ಬದುಕಿದ್ರೆ ನಾನೇನು ಆಫರ್ ಮಾಡ್ತೀನಿ ಅವ್ರ ಲೈಫ್ಗೆ, ಅದೇ ಆ ಮನಸ್ಥಿತಿ ಆ ಪರ್ಸನ್ಗೂ ಇರಬೇಕು. ನಾವು ನಮಗೆ ಏನೋ ಬೇಕು ಅಂತ ಇನ್ನೊಬ್ಬರನ್ನ ಹುಡುಕ್ತೀವಲ್ಲ, ಆವಾಗಲೇ ನಾವು ರಿಲೇಷನ್ಶಿಪ್ಪಲ್ಲಿ ತಪ್ಪದು ಅಂತ ಅನಿಸುತ್ತೆ. ಯಾವಾಗಲೂ ನಮ್ಮ ಗಿಡಕ್ಕೆ ನಾವು ನೀರು ಹಾಕ್ಕೊಬೇಕು, ಬೇರೆಯವ್ರ ಗಿಡಕ್ಕೆ ಹಾಕೋಕ್ಕೆ ನಮ್ಗೆ ಆಗತ್ತಾ ಆವಾಗ ಮದುವೆ ಅಥವಾ ರಿಲೇಷನ್ಶಿಪ್ಗೆ ಹೋಗಬೇಕು. ಬೇರೆಯವ್ರು ಬಂದು ನಮ್ಮ ಗಿಡಕ್ಕೆ ನೀರು ಹಾಕಲಿ ಅನ್ನೋ ಉದ್ದೇಶದಲ್ಲಿ ನಾವು ರಿಲೇಷನ್ಶಿಪ್ ಅಥವಾ ಮದುವೆಗೆ ಇಳಿದಾಗ ಅದು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಆಗುತ್ತೆ, ಜಗಳಗಳಿಗೆ ಲೀಡ್ ಆಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗೆ ಲೀಡ್ ಆಗುತ್ತೆ.